ರಾಜ್ಯದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿದ ಸಾಧಕರು ಉಳ್ಳವರು ಮನಸ್ಸು ಮಾಡಿದರೆ ಸರ್ಕಾರಿ ಶಾಲೆಗಳ ಭವಿಷ್ಯ ಬದಲಿಸಬಹುದು. ಈ ಬದಲಾವಣೆಗೆ ಕುಬಟೂರು ಗ್ರಾಮದ ಸರ್ಕಾರಿ ಶಾಲೆಯಿಂದ ಮುನ್ನುಡಿ ಬರೆಯಲಾಗಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರೂ ಆದ ಎಸ್ ಮಧು ಬಂಗಾರಪ್ಪ ಹೇಳಿದರು. ಸರ್ಕಾರದ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಕಾರ್ಯಕ್ರಮದಡಿ ಶುಕ್ರವಾರ ಇಲ್ಲಿನ ಸೊರಬ ತಾಲೂಕಿನ ಸ್ವಗ್ರಾಮ ಕುಬಟೂರು ಕೆರೆಗೆ ಬಾಗಿನ ಅರ್ಪಿಸಿ ಬಳಿಕ ಕುಬಟೂರು ಸರ್ಕಾರಿ ಶಾಲೆ ಅಭಿವೃದ್ಧಿಗೆ 10 ಲಕ್ಷ ವೈಯಕ್ತಿಕವಾಗಿ ದೇಣಿಗೆ ನೀಡುವ ಕಾರ್ಯಕ್ರಮಕ್ಕೆ ಪತ್ನಿ ಅನಿತಾ ಮಧು ಬಂಗಾರಪ್ಪ ಅವರು ಜೊತೆಗೂಡಿ ಚಾಲನೆ ನೀಡಿ ಮಾತನಾಡಿದರು. ಶಾಲೆಗೆ ದೇಣಿಗೆ ನೀಡಿದ ಮೊತ್ತ 10 ಲಕ್ಷ ಇರಬಹುದು, ಆದರೆ ಇದು ಮುಂದಿನ ದಿನದಲ್ಲಿ ಕೋಟಿಗೆ ವಿಸ್ತರಣೆ ಆಗಲಿದೆ. ಇದರಿಂದ ಸರ್ಕಾರಿ ಶಾಲೆಗಳ ಏಳಿಗೆ ಸಾಧ್ಯವಾಗಲಿದೆ ಎಂದು ಹೇಳಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಆಶಯ ಸಹಕಾರಗೊಂಡಿದೆ ಎಂದರು. ರಾಜ್ಯದ ಮಾಜಿ ಮುಖ್ಯಮಂತ್ರಿ ಹಾಗೂ ನನ್ನ ಪೂಜ್ಯ ತಂದೆಯವರಾದ ಎಸ್ ಬಂಗಾರಪ್ಪ ಅವರು ಭವಿಷ್ಯ ರೂಪಿಸಿದ್ದು ಇದೇ ಕುಬಟೂರು ಸರ್ಕಾರಿ ಶಾಲೆಯಲ್ಲಿ. ಆದರೆ ಸರ್ಕಾರಿ ಶಾಲೆಯಲ್ಲಿ ಓದುವ ಸೌಭಾಗ್ಯ ನನಗೆ ಸಿಗದಿರುವ ಕುರಿತು ಬೇಸರವಿದೆ. ಇಲ್ಲಿ ಅಕ್ಷರ ಕಲಿತು ಬಂಗಾರಪ್ಪ ಅವರು ರಾಜ್ಯದ ಭವಿಷ್ಯ ರೂಪಿಸಲು ಸಾಕ್ಷಿಯಾದರು. ಜನಸಾಮಾನ್ಯರ ನಾಡಿ ಮಿಡಿತಕ್ಕೆ ಹತ್ತಿರವಾದರು. ಅವರ ಸ್ಮರಣಾರ್ಥ ಈ ಕಾರ್ಯಕ್ರಮ ಹೊಸ ರೂಪ ಪಡೆದುಕೊಂಡಿದೆ ಎಂದರು. ಎಕ್ವಿಪ್ಮೆಂಟ್ಸ್ನ ಟೇಬಲ್ಲು ಚೇರು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದಲ್ಲಿ ನಮ್ಮ ಮಲ್ಲೇಶಪ್ಪ ಅವರು ಎಸ್ ಡಿ ಎಂ ಸಿ ಅಧ್ಯಕ್ಷರು ಖುಷಿನೂ ಆಗ್ತಾವೆ ಇಲ್ಲ ಅಂತಕ್ಕಂಥದ್ದನ್ನೆಲ್ಲ ಭಾಳ ಸಂತೋಷದಿಂದ. ಯಾಕೆ ಒಳಗಡೆ ಇಡ್ತೀರನೋ, ಮಳೆ ಬರ್ತಾ ಇದೆಯಾ? ಇನ್ಸ್ಟಾಲೇಷನ್ ನಾ ಯಾಕೆ ಹೇಳ್ತೀನಿ ಅಂದರೆ, ಎಲ್ಲೋ ಒಂದು ರೀತಿಯಲ್ಲಿ ಸ್ವತಂತ್ರ ದಿನಾಚರಣೆ ನಾವು ಯಾಕೆ ಆಚರಿಸ್ತೀವಿ ಅಂದರೆ, ಪೂರ್ವಕರು ಅವರು ಹೋರಾಟ ಮಾಡಿ ಬಲಿದಾನ ಮಾಡಿ ಅವರು ಸ್ವತಂತ್ರ ಹೋರಾಟ ಮಾಡಲಿಲ್ಲ ಅಂದರೆ ನಿನ್ನೆ ನಾನು ಹೋಗಿ ಫ್ಲಾಗ್ ಹಾಸ್ಟಿಂಗ್ ಮಾಡ್ತಾನೇ ಇರಲಿಲ್ಲ, ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರಲ್ಲಿ ಮಾಡ್ತಾ ಇರಲಿಲ್ಲ, ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿಗಳು ಮಾಡ್ತಿರಲಿಲ್ಲ, ನಾವು ಯಾರ್ದೋ ಗುಲಾಮಗಿರಿಯಾಗಿ ಇರ್ತಿದ್ವಿ. ಎಷ್ಟು ಮಟ್ಟಿಗೆ ನಾವು ಕಲಿಕೆಯಲ್ಲಿ ಇರ್ತಿದ್ವು ಗೊತ್ತಿಲ್ಲ ನಮಗೆ. ಎಲ್ಲೋ ಒಂದು ರೀತಿಯಲ್ಲಿ ತೊಂದರೆ ಆಗೋದು, ಸುಮ್ಮನೆ ಹಂಗೆ ಇಟ್ಟರು ಅಲ್ಲ, ಅಲ್ಲೇ ಇಟ್ಟರು ಏನಾಗಲ್ಲ ಅಲ್ಲೇ ಇಟ್ಟರು. ಅದಕ್ಕೆ ಎಷ್ಟು ಮುಖ್ಯ ಅಂತ ಹೇಳಿದರೆ, ಒಂದೊಂದು ಹೆಜ್ಜೆನೂ ಕೂಡ ನಾವು ಹಿಸ್ಟ್ರಿಯಲ್ಲಿ ನಾವು ಬದುಕಬೇಕಾಗತ್ತೆ. ಏನು ಇತಿಹಾಸ ಇರುತ್ತಲ್ಲ ಅದರಲ್ಲಿ ನಾವು ಬದುಕಬೇಕಾಗತ್ತೆ. ಉದಾಹರಣೆ ಅದು, ಇದು ಕುಬಟೂರು ಅಂತಕ್ಕಂಥದ್ದು ಇಲ್ಲಿ ಏನು ಚಂದ್ರಹಾಸ ಎಲ್ಲ ಓಡಾಡಿರ್ತಕ್ಕಂಥ ಗ್ರಾಮಗಳಿಲ್ಲಿ ಎಲ್ಲ ದೇವತೆಗಳು ಓಡಾಡಿರೋದು ಅಂಥೇಳಿ. ನಮ್ಮ ಮನೆ ಹಿತ್ತಲಾಗ ಒಂದು ಭೂತಪ್ಪ ಅಂಥೇಳಿ ಒಂದು ಐತೆ, ಎಲ್ಲ ನಾವೆಲ್ಲರ ಆ ಕ್ಷೇತ್ರ ಪಾಲಕ ಅಂತ ಹೇಳ್ತಾರೆ, ನಾವೆಲ್ಲ ಎಲ್ಲ ಇಲ್ಲಿ ಹೇಳ್ಕೊಟ್ಟವರು. ಸೊ ನಮ್ಮ ಮನೆ ಹಿತ್ತಲಾಗ ಐತಿ ಅಂದರೆ, ನಮ್ಮ ತಂದೆಯವರು ಓದಬೇಕಾದ್ರೆ ನನಗನ್ಸುತ್ತೆ ಅವ್ರು ನೆಲ ಮೇಲೆ ಕೂತ್ಕೊಂಡು, ಶಾಲೆಯಲ್ಲಿ ಇರಲೇ ಇಲ್ಲ ಅವ್ರಿಗೆ, ಟೇಬಲೇ ಇರಲಿಲ್ಲ, ಚೇರೇ ಇರಲಿಲ್ಲ. ಈಗ ಎಲ್ ಕೆ ಜಿ ಯು ಕೆ ಜಿಗೆಲ್ಲ ಚೇರ್ ಕೊಡ್ತಾರೆ, ರೌಂಡ್ ಅಂತ ಚೇರ್ ಕೊಡ್ತಾರೆ, ಚಿಕ್ಕ ಚೇರು. ಮಾಧ್ಯಮದವರು ಅವ್ರು ಆಗಲೇ ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕಿ ಕೊಟ್ಟಿದ್ದೀವಿ, ಈಗಾಗಲೇ ಅಲ್ಲಿ ಹಾಕಿದ್ದೀವಿ ನಾವು ಎಲ್ ಕೆ ಜಿ ಯು ಕೆ ಜಿ. ಎಲ್ ಕೆ ಜಿ ಯು ಕೆ ಜಿ ಇವರು ಶಾಲೆಯವರೇ ಓಪನ್ ಮಾಡಿದ್ದು, ಯಾಕೆಂದರೆ ಸಿಕ್ಕಾಬಡೆ ಡಿಮ್ಯಾಂಡ್ ಆಗೋಗ್ಬಿಟ್ಟಿದೆ. ನಾವು ಎಲ್ ಕೆ ಜಿ ಯು ಕೆ ಜಿ ನೀವು ಒಂಬಲ್ಲ, ಕಲ್ಯಾಣ ಕರ್ನಾಟಕದಲ್ಲಿ ಇತಿಹಾಸ, ನಾನು ಬಂದಮೇಲೆ ಕಲ್ಯಾಣ ಕರ್ನಾಟಕದಲ್ಲಿ 1008 ಎಲ್ ಕೆ ಜಿ ಯು ಕೆ ಜಿ ಓಪನ್ ಮಾಡಿದ್ವಿ ನಾಗರಾಜಗೌಡರು. ಈಗ ನೆಕ್ಸ್ಟು ಒಂದೇ ಸತಿಗೆ ತೀರ್ಮಾನ ತಗೊಂಡೆ ನಾನು, ಯಾಕೆಂದರೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಬರಬೇಕು. ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು 1ನೇ ಕ್ಲಾಸಿಂದ ಬರಬೇಕಂದ್ರೆ ಎಲ್ ಕೆ ಜಿ ಯು ಕೆ ಜಿ ಕೊಟ್ಟಂಗೆ ಮಾತ್ರ, ಇಲ್ಲಾಂದರೆ ಪ್ರೈವೇಟ್ ಶಾಲೆಗೆ ಹೋಗಿ ಅಲ್ಲಿಂದಲೇ ಬೇರೆ ಪ್ರೈವೇಟ್ ಶಾಲೆಗೆ ಹೋಗ್ಬಿಡ್ತಾರೆ. ಅದಕ್ಕೆ ಎಲ್ ಕೆ ಜಿ ಯು ಕೆ ಜಿ ಕೊರತೆ ಇತ್ತು. ನಮ್ಮ ಉಚ್ಚಪ್ಪವರೇ, 1008 ಬರೀ ಕಲ್ಯಾಣ ಕರ್ನಾಟಕ 7 ಜಿಲ್ಲೆಯಲ್ಲಿ ಮಾಡಿದೆ, ಬರೀ 29-30 ದಿನದೊಳಗೆ. ಅದರಲ್ಲಿ ಇವಾಗ ಮತ್ತೆ ನಾವು ವರ್ಕೌಟ್ ಮಾಡ್ತಾ ಇದ್ದೀವಿ. ಕೆ ಪಿ ಎಸ್ ಚಿರಂಜೀವಿ ಸೂರ್ಯನ ಸ್ವೀಕರಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ. ಅಂದ್ರೆ ನಮ್ಗೆ ಸಿಕ್ತ ಅಂತ
ಸಚಿವರಾದ ಸೌಲಭ್ಯಗಳನ್ನು ನೀಡಿದ ಮಧು ಬಂಗಾರಪ್ಪನರಿಗೆ ಧನ್ಯವಾದಗಳು. ಇನ್ನೂರ 83 ಎಕರೆ ಇದೆ ಅದು, ಪ್ಲಸ್ ಅದಕ್ಕೆ ನೀರಾವರಿ ಕೂಡ ಆಗಿದೆ. ಅದು ಇನ್ನೊಂದು 30 ಕೆರೆಗಳನ್ನು ಫೀಡ್ ಮಾಡುತ್ತೆ, ಅಂದರೆ ಮತ್ತೆ ಇದು ಭರ್ತಿ ಆದಮೇಲೆ ಅಲ್ಲಿ ಇವತ್ತು ಬಾಗಿನ ಕೊಡ್ತಕ್ಕಂಥ ಕೆಲಸವನ್ನು ಆಯಿತು. ಒಂದು ತಿಂಗಳ ಹಿಂದೆಯೇ, ಹೆಚ್ಚು ಕಮ್ಮಿ ಒಂದು 25 ದಿವಸ ಹಿಂದೆಯೇ ತುಂಬಿತು. ಆದರೆ ಒಂದು ಕಾರ್ಯಕ್ರಮ ಇಡಬೇಕು ಅಂಥೇಳಿ ಇವತ್ತು ಒಳ್ಳೆಯ ದಿವಸ ಅಂಥೇಳಿ ಒಂದು ಕಾರ್ಯಕ್ರಮನ ಇಟ್ಟಿದ್ದೀವಿ. ಬಾಗಿನ ಎಲ್ಲ ಊರವರೆಲ್ಲ ಸೇರಿ ಕೊಟ್ಟು, ಅದ್ರ ಜೊತೆಗೆ ನಮ್ಮ ತಂದೆ ಬಂಗಾರಪ್ಪಾಜಿಯವರ ಹೆಸರಲ್ಲಿ ಒಂದು ರಂಗಮಂದಿರ ಕಟ್ಟಿದ್ದಾರೆ. ಅದ್ರ ಉದ್ಘಾಟನೆಯನ್ನು ಇಟ್ಕೊಂಡು, ಅದ್ರ ಜೊತೆಗೆ ನನ್ನ ಒಂದು ಇಲಾಖೆಗೆ ಸೀಮಿತವಾಗಿ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂಥೇಳಿ ಒಂದು ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಶುರು ಮಾಡಿದ್ವಿ. ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ. ಇಡೀ ರಾಜ್ಯದಲ್ಲಿರ್ತಕ್ಕಂಥ ಯಾರ್ಯಾರು ಯಾರ್ಯಾರು ಸರ್ಕಾರಿ ಶಾಲೆಯಲ್ಲಿ ಓದಿ ಒಂದು ಸಾಧನೆಯನ್ನು ಮಾಡಿರ್ತಾರೆ, ಯಾಕೆಂದರೆ ಬಂಗಾರಪ್ಪಾಜಿಯವರು ಕೂಡ ಇದೇ ಕುಟ್ಟೂರಲ್ಲಿ ಈ ಬಿಲ್ಡಿಂಗಲ್ಲ, ಇನ್ನೊಂದು ಆ ದೇವಸ್ಥಾನದ ಪಕ್ಕ ಇತ್ತು. ಆ ಸಂದರ್ಭದಲ್ಲಿ ಚಿಕ್ಕ ಒಂದು ಶಾಲೆಯಲ್ಲಿ ಓದಿ ಈ ರಾಜ್ಯದ ಮುಖ್ಯಮಂತ್ರಿ ಆದರು. ಅದಕ್ಕೆ ನಾನು ಕಾನ್ವೆಂಟಿಗೆ ಹೋದೆ. ಆದರೆ ನನ್ನ ತಂದೆಯವರ ನೆನಪಲ್ಲಿ ನಾನು ಮಾಡಬೇಕು, ನಾನು ಸಹಾಯ ಮಾಡಬೇಕಾಗುತ್ತೆ. ಯಾಕೆಂದರೆ ನನ್ನ ತಂದೆಯವರು ಏನಾದ್ರು ರಾಜ್ಯದ ಮುಖ್ಯಮಂತ್ರಿ ಆಗಿಲ್ಲ ಅಂದರೆ ನಾನಿವತ್ತು ಶಾಸಕನಾಗಿ ಮಂತ್ರಿ ಆಗೋಕ್ಕೆ ಆಗ್ತಾನೆ ಇರಲಿಲ್ಲ, ಇಲ್ಲ ನಮ್ಮ ತಂದೆಯವರು ಆ ಶಾಲೆಯಿಂದ ಮುಂದೆ ಬರೋದಕ್ಕೆ ಆಗ್ತಿರಲಿಲ್ಲ. ಅದಕ್ಕೆ ನಾವು ಎಲ್ಲಿಂದ ಬರ್ತೀವಿ? ಈಗ ನಿನ್ನೆ ಸ್ವತಂತ್ರ ದಿನಾಚರಣೆ ಆಚರಿಸಿದ್ವಿ. ಸ್ವತಂತ್ರ ದಿನಾಚರಣೆ ಆಚರಿಸೋದು ಭಾಳ ಮುಖ್ಯ ಅಲ್ಲ, ಆಚಾರ ವಿಚಾರವನ್ನು ಮತ್ತು ಹೋರಾಟವನ್ನು ನಮ್ಮ ಹಿಂದೆ ಇರತಕ್ಕಂಥ ಎಷ್ಟೋ ಜೀವ ಕೊಟ್ಟಿದ್ದಾರೆ, ಜೀವದಾನ ಮಾಡಿದ್ದಾರೆ, ತ್ಯಾಗ ಮಾಡಿದ್ದಾರೆ, ಇವರೆಲ್ಲರೂ ಕೂಡ ನೆನೆಸ್ಕೊಂಡು ಅದನ್ನು ಸುರಕ್ಷಿತವಾಗಿ ತೊಗೊಂಡು ಹೋಗ್ತಕ್ಕಂಥ ಕೆಲಸ ನಮ್ಮದಾಗ್ತದೆ. ಅದನ್ನು ಕೊಟ್ಟಿದೆ ಸಿಕ್ಕಿದೆ ಅಂದ್ಬಿಟ್ಟು ನಾವು ಹಾಗೆ ಬಿಡೋಕ್ಕಲ್ಲ. ಅದನ್ನು ಭಾಳ ಅದ್ಭುತವಾಗಿ ವಿಶೇಷವಾಗಿ ನಾವು ಭಾಳ ಜವಾಬ್ದಾರಿತವಾಗಿ ಹೆಜ್ಜೆಯನ್ನು ಇಡಬೇಕಾಗತ್ತೆ. ಅದೇ ರೀತಿ ನಾವು ಎಲ್ಲಿಂದ ಬಂದಿದ್ದೀವಿ, ನಮ್ಮ ಮೂಲತಃ ಎಲ್ಲಿ ಅಂತ ಹೇಳಿದಾಗ ಸರ್ಕಾರಿ ಶಾಲೆ ನೋಡಿದಾಗ ಸರ್ಕಾರಿ ಶಾಲೆಗೆ ನಾವೇನಾದರೂ ಒಂದು ಸಹಕಾರ ಮಾಡಬೇಕು ಅಂತ. ಇವತ್ತು ದೇಣಿಯನ್ನು ನನ್ನ ಸಂಬಳದೊಳಗೆ ಅದು 10 ಲಕ್ಷ ರೂಪಾಯಿನ ಮಾನ್ಯ ಸಿದ್ದರಾಮಯ್ಯವರು ಅವ್ರ 10 ಲಕ್ಷದಲ್ಲಿ ಒಂದು ಕಾರ್ಯಕ್ರಮವನ್ನು ಕೆಲವು ತಿಂಗಳ ಹಿಂದೆ ಮಾಡಿದ್ದೆ, ಇವತ್ತು ನಾನು ಇಲ್ಲಿ ಮಾಡಿದೆ. ಅಂದರೆ ಮೊತ್ತ ಇಂಪಾರ್ಟೆಂಟ್ ಅಲ್ಲ, ಆ ಭಾವನೆ ಆ ಕರ್ತವ್ಯ ಇದೆಯಲ್ಲ ಅದಾಗುತ್ತೆ. ಕೆಲವು 5,000 ರೂಪಾಯಿ ಕೊಟ್ಟಿರೋರು ಇದ್ದಾರೆ, 50,000 ರೂಪಾಯಿ ಕೊಟ್ಟಿರೋರು ಇದ್ದಾರೆ. ಸರ್ಕಾರಿ ಶಾಲೆನ 6.5 ಕೋಟಿ ಖರ್ಚು ಮಾಡಿ ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್, ಓಲ್ಡ್ ವಿದ್ಯಾರ್ಥಿಯರ ಸಂಘಗಳು ಏನಿದ್ದಾವೆ, ಈಗ 46,000 ಶಾಲೆ ಇದೆ. ಈಗಾಗಲೇ 30,000 ನನ್ನ ಆ ಕಡೆ ಈ ಸ್ಮಾರ್ಟ್ ಇಟ್ ವಿಲ್ ಬಿ ಕೆಪ್ಟ್ ಓನ್ಲಿ ಇನ್ ದೋಸ್ ಥಿಂಗ್ಸ್. ಈಗ ಹಂಚಿದ್ದಿದೆ, ಇದು ಹಾಳಾಗಂಗಿತ್ತು ಅಂತ ಹೇಳಿದರೆ ಹೊಸ ಬಿಲ್ಡಿಂಗ್, ಈಗಾಗಲೇ ಬೀಳಂಗಿರೋದನ್ನ ನಾವು ಆ ಕಡೆಗೆ ಬೀಳಿಸಿ ಹೊಸ ಬಿಲ್ಡಿಂಗ್ನ ಸ್ಯಾಂಕ್ಷನ್ ಮಾಡೋದು ಕೊಟ್ಟಾಯಿತು. ಇದು ಏನು ಸದ್ಯಕ್ಕೆ ಏನು ತೊಂದರೆ ಇಲ್ಲ, ಬಟ್ ಮುಂದೆ ಇದನ್ನು ತೆಗಿಬೇಕಾಗ್ತದೆ. ಯಾಕೆಂದರೆ ಎಲ್ಲದೂ RCC ಮಾಡಿ ಗಟ್ಟಿ ಮಾಡಬೇಕು ಆಗ್ತದೆ. 46,000 ಶಾಲೆಗಳು. ನನ್ನ ಹೆಸರು ರಾಜೇಶ್ವರಿ, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮಧು ಬಂಗಾರಪ್ಪ ಅವರು ನಮಗೆ ಗಾಡ್ರೇಜ್, ಸ್ಮಾರ್ಟ್ TV, ಸ್ಮಾರ್ಟ್ ಕ್ಲಾಸ್, ಡೆಸ್ಕ್ ಮತ್ತು ಗಾಡ್ರೇಜ್ಗಳನ್ನು ಕೊಡಿಸಿದ್ದಾರೆ. ಅವುಗಳನ್ನು ನಾವು ಚೆನ್ನಾಗಿ ಉಪಯೋಗಿಸುತ್ತಿದ್ದೇವೆ. ಧನ್ಯವಾದಗಳು. ನನ್ನ ಹೆಸರು ನವ್ಯ, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮೂರಿನವರೇ ಆದ ಶ್ರೀಯುತ ಮಧು ಬಂಗಾರಪ್ಪನವರು ಶಿಕ್ಷಣ ಸಚಿವರಾಗಿ ನಮ್ಮ ಶಾಲೆಗೆ ಸ್ಮಾರ್ಟ್ TV, ಗಣಕಯಂತ್ರ ಮತ್ತು ಪ್ರಿಂಟರ್, ಗಾಡ್ರೇಜ್ ಇನ್ನಷ್ಟು ಸಾಮಗ್ರಿಗಳನ್ನು ಕೊಟ್ಟಿದ್ದಾರೆ. ಇದರಿಂದಾಗಿ ನಮ್ಮ ಕಡೆಯಿಂದ ಅವರಿಗೆ ಧನ್ಯವಾದಗಳು. ಪ್ರತಿಮಾ ರಾಜಕಾರಣಿ ಹಾಗೂ ಮಾಜಿ ಮುಖ್ಯಮಂತ್ರಿ
ಜನಿಸಿದಂತಹ ಅವರು ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುಬುಟೂರಿನಲ್ಲೇ ಪಡೆದರು. ಅವರ ಮಗನಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಎಸ್ ಮಧು ಬಂಗಾರಪ್ಪನವರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಸಚಿವರು ಹಾಗೂ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರ್ತಕ್ಕಂತಹ ಶ್ರೀಯುತರು ತಮ್ಮ ಕುಟುಂಬ ವರ್ಗದವರ